ಈಗಿನ ಶಾಸಕರು ನಮ್ಗೆ ಏನೂ ಕೆಲಸ ಮಾಡಿಲ್ಲಣ್ಣ. ಸದ್ದೋಗಿನ ಸಿಮೆಂಟ್ ಮೊದಲಿಂದ ತಗೊಂಡ್ ಹಾಕಾರೆ ನಮ್ ಊರೊಳಗ ಕಾಂಕ್ರೀಟ್ ರೋಡ್ ಸರಿ ಇಲ್ಲ. 5 ವರ್ಷ ನಿಮಗೆ ರಜಾ ಕೊಟ್ಟಿದ್ವು, ಈ ಬಾರಿ ನೀವೇ MLA. ನಮ್ಮ ಮುಸ್ಲಿಂ ಸಹಕಾರ ನಿಮ್ಗೈತೆ. ನಾವು ಯಾವ್ದೇ ವಯಸ್ಸಲ್ಲೂ ನಾವು BJP ವೋಟ್ ಹಾಕಿಲ್ಲ. ಈಗಿನ ಶಾಸಕರು ನಮ್ಗೆ ಏನೂ ಕೆಲಸ ಮಾಡಿಲ್ಲಣ್ಣ. ಸದ್ದೋಗಿರೋ ಸಿಮೆಂಟ್ ಮೊದಲಿಂದ ತಗೊಂಡ್ ಹಾಕಾರೆ ನಮ್ ಊರೊಳಗ ಕಾಂಕ್ರೀಟ್ ರೋಡ್ ಸರಿ ಇಲ್ಲ. ನೀವು ಮಾಡ್ತಿರೋ ರೋಡ್ ಬನ್ನಿ ಇಟಾಚಿ ಹೋದ್ರು ಒಂಚೂರು ಅಲ್ಲಾಡಲ್ಲ. ನಮ್ಮ ವಾರ್ಡಲ್ಲಿ 5 ವರ್ಷ ನಿಮಗೆ ರಜಾ ಕೊಟ್ಟಿದ್ವು, ಈ ಬಾರಿ ನೀವೇ MLA. ನಮ್ಮ ಮುಸ್ಲಿಂ ಸಹಕಾರ ನಿಮ್ಗೈತೆ. ನಾವು ಯಾವ್ದೇ ವಯಸ್ಸಲ್ಲೂ ನಾವು BJP ವೋಟ್ ಹಾಕಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ಮುಸ್ಲಿಮ್ಸ್ ಅವರು ಅಧ್ಯಕ್ಷರು ಯಾವ್ದೇ ಕಾರಣಕ್ಕೆ ಮಾಡಬಾರ್ದು ಅಂತ ಕೆಲವು ಜನ ಓಡಾಡಿದ್ರು. ನಮ್ಮ ರವೀಶ್ ಅಣ್ಣ ಆಗ್ಲಿ, ನಮ್ಮ ಸುರೇಶ್ ಗೌಡ್ರಿ ಆಗ್ಲಿ, ಎದೆ ಫಲ ಕೊಟ್ಟು ನಮ್ಮ ಆರಿಫ್ ಮನೆಯವ್ರನ್ನ ಅಧ್ಯಕ್ಷ ಮಾಡಿದ್ರೆ ಯಾವ್ದೇ ಮತ್ತೆ ಇನ್ನೊಂದು ಸಮಸ್ಯೆ ಇದೆ ಸರ್. ಮೇಲೆ ಮೇನ್ ರೋಡ್ ಹಳ್ಳ ಇದೆ ಸರ್, ಅದು ಗೋಡೆ ಎಲ್ಲ ಹೊಡೆದ್ಬಿಟ್ಟು ಸೀದಾ ನೀರೆಲ್ಲ ಬರ್ಕೊಡೋದು ಏನಂತ ಯಾವ ಸರ್ವೆ ನಂಬರ್ ಅಲ್ಲಿ ಸಣ್ಣ ಕಣ್ಣು ನೀರು ಹೋಗಕ್ಕೆ ಜಾಗ ಇಲ್ಲ. ಬರ್ಕೊಡಪ್ಪ, ತಪ್ಪ ನೀರು ಬರುತ್ತೆ. ನೀರು ಹೊಳ್ಳಿಬಿಟ್ಟು ಪೈಪಿಂದ ಆಚೆಗೆ ಬಂದು ಮನೆ ಎಲ್ಲ ತುಂಬಿಟ್ಟಿದೆ. ನೀವು ನಾಳೆ ಹಣ ರಿಲೀಸ್ ಮಾಡಿಸ್ತೀನಿ, ಮೈನರ್ ಇರಿಗೇಷನ್ ಬರ್ಕೊಡು. ಸರಿ ಸರ್, ನಮ್ದೆಲ್ಲ ಏನಂದ್ರೆ ಕೊಟ್ಟಿದ್ದ ತಿಂಗಳಿಗೆ ಕಾಟೋದು ಅವನು ಅಧ್ಯಕ್ಷ ಮಾಡ್ತೀವಿ, ಈಗ ಅವನು ಫಿಲ್ಲಿನ ಮಾಡ್ತೀವಿ. ಈಗ ಈಗ ಅವಾಗ ನಾವು ಜಾತಿ ಭೇದ ಭಾವ ಮಾಡೋದಾಗಿದ್ರೆ ಒಂದ್ ಕೋಟಿ ವರ್ಕ್ ಆಗ್ತದೆ. ನಾವು ಯಾವ್ದೇ ವರಿಷ್ಠರು ಯಾವ್ದೇ MLA ಆದ್ರೂ ಏನು ಮಾಡಿಲ್ಲ. ನಮ್ ಸುರೇಶ್ ಗೌಡ್ರು ಅನಿಲ್ ಪಟೇಲ್ ಮುನ್ನುಗ್ಗಿ ನಮ್ ಸುರೇಶ್ ಗೌಡ್ರಿಗೆ ಏರಿಸಿ ನಮಗೆ ಕಾಂಗ್ರೆಸ್ ರೋಡ್ ಮಾಡ್ಸಿರೋದು ಅವರು. ಬನ್ನಿ ಇಟಾಚಿ ಹೋದ್ರೂ ಒಳ್ಳಾಡಲ್ಲ ನೋಡಿ. ಇನ್ನು ಮೊನ್ನೆ ಆಗಿರೋದು 4 ತಿಂಗಳಾಗಿಲ್ಲ ಸತ್ತಾಗಿರೋ ಸಿಮೆಂಟ್ ಎಲೆಕ್ಷನ್ ದಿವಸ ಎಲ್ಲಾ ಜನಂದು ಹಿಂಗೆ ಬಂದು ಸಾಯಂಜೆವರೆಗೂ ಬೂತ್ ತಾಂಡೋಗೋವರೆಗೂ ನಮ್ದಲ್ಲ ಅಧ್ಯಕ್ಷ ಆಗದ್ ಕಾರಿಫ್. ನಾವು ಪಕ್ಷ ನೋಡಿ ಮಾಡ್ತಾ ಇಲ್ಲ, ನಾವು ವ್ಯಕ್ತಿ ನೋಡಿ ಪಕ್ಷ ನೋಡಿ ಯಾವ್ದೇ ಕಣ್ಣಕ್ಕೂ ಮಾಡ್ತಾ ಇಲ್ಲ. ನಮಗ್ ಬೇಕಾಗಿರೋದು ವ್ಯಕ್ತಿ, ಸುರೇಶ್ ಗೌಡ್ರು ಬೇಕು, ರವೀಶ್ ಬೇಕು, ನಮಗ್ ಪಕ್ಷ ಅಲ್ಲ ಬೇಕಾಗಿರೋದು. ನಾವು ಹೋಟ್ಲಲ್ಲಿ ನಮ್ಮ ಅಧ್ಯಕ್ಷರು ಏನೋ ಒಂಚೂರು ಮಾಡಿದಕ್ಕೆ ಅಲ್ಲೇ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ.